இல்லவா இல்ல இல்லாம தெரியலிக்காகுதுல்லவா நின்ன சங்கடா நனக்கு அர்த்த ஆகுதப்பா ಆದ್ರೆ ನಾನೇ ಹೇಳಲಿಕ್ಕತ್ತೇನೆ ಎಲ್ಲ ಸರಿ ಹೋಗ್ತದ. ಹ್ಞೂ, ಆ ರಾಜೀವ ಬಾಳ ದುಷ್ಟಿದ್ದಾನ, ಅವನ ಸಹವಾಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಿಳಿತಿಲ್ಲೋ? ತಿಳಿತು. ಗೌರಿ ರಾಜೀವನ್ನ ವಾಡೆ ಕರ್ಸ್ಯಾಳಂತ. ಗಂಗಾಗೊಂದು ಫೋನ್ ಮಾಡಿ ಹೇಳವಾ, ನಾಳೆ ಬರೋಬ್ಬರಿ ಲಗ್ನದ ವೇಳ್ಯಾಕ ಗಿರಿಜವನ್ ಇಲ್ಲಿ ಕರ್ಕೊಂಡು ಬಾ ಅಂತ. ಗಿರಿಜವ ಇರೋದು ಬಿಜಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಮಾಲಿಂಗ್ಪುರದಲ್ಲಿ. ಸಾಗರ ನಡಿ, ತಡ ಮಾಡಬೇಡ. ಗೌರಿ, ಈಗಲಾದರೂ ಅರ್ಥ ಆಯ್ತೇನು, ಸೂರಜ್ಗೆ ಮೊದಲನೇ ಹೆಂಡತಿ ನಾನೇ. ಇರುವ ಗೌರಿ, ಕಾಕು ಹೇಳಿದ್ ಕೇಳಿಸ್ಕೊಳ್ಳಿಲ್ಲೇನು? ಹಸಿಮಣಿ ಮೇಲೆ ಒಬ್ಬಾಕಿನ ಕೂರ್ಬಾರ್ದು. ತಗೋವ ಗೌರಿ, ಈ ಗೊಂಬೆ ಜೋಡಿನ ನೀ ಹಸಿಮಣಿ ಮೇಲೆ ಕೂತ್ಕೋ. ನೀನ್ ಯಾಕೆ ಬಂದೆ ಇಲ್ಲಿ? ಯಾಕ ಕಿವಿ ಕೇಳೋದಿಲ್ಲ ನಿನ್ಗ? ಆಂಟಿ ಹೇಳಿದ್ರಲ್ಲ ಒಬ್ಬಾಕಿನೇ ಹಸೆ ಮನೆ ಮೇಲೆ ಕೂರ್ಬಾರ್ದಂತ. ಅದಕ್ಕೆ ಅಲ್ಲೇನು ಆಕೆ ಗೊಂಬೆ ಕೊಟ್ಟಿದ್ದು? ಆಂಟಿ, ನಾನಿರುವ ಗೊಂಬೆ ಯಾಕ? ಗೌರಿ ಜೋಡಿ ಶಾಸ್ತ್ರಕ್ಕ ನಾನೇ ಹಸೆ ಮನೆ ಮೇಲೆ ಕೂರ್ತೀನಿ. ಎಂತದು ಬೇಕಾಗಿಲ್ಲ, ಹೋಗ್ಲಿ ಬಿಡವ ಗೌರಿ. ಪಾಪ ಅನಾಥ ಹುಡುಗಿ ಇದ್ದಾಳ, ಇದನ್ನೆಲ್ಲ ಎಲ್ಲಿ ನೋಡಿರ್ತಾಳ? ಆಕಿನೂ ನಿನ್ ಜೋಡಿ ಕೂರ್ಲಿ. ಬಾರ್ವ ಪೂಜಾ, ಕೂರು. ಅಯ್ಯ ಗೌರಿ, ಇದ್ಯಾಕವ ಹಂಗ ನಿಂತಿ? ಬಂದ್ ಕೂಡ್ವಾ. ಏ ಮುದುಕಿ, ನೀನ್ ಏನ್ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಚೆಲ್ವಿ ಮೇಲ್ ಹೇಳ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀನ್ ಅವಳ ಮೇಲ್ ಹೇಳೋ ಹಾಗೆ ಮಾಡ್ದೆ. ಗಿರಿಜವ್ವೆ ಇರೋ ಜಾಗ ನಿನಗ್ ಗೊತ್ತಾಗ್ಬಾರ್ದು ಅಂತ ನಾನು ಮಾಡಿದ್ದೆ, ಆದ್ರೆ ನಿನಗದು ಗೊತ್ತಾಗೋಯ್ತು. ಇಷ್ಟಕ್ಕೆ ನೀನ್ ಗೆದ್ಬಿಟ್ಟೆ ಅಂತ ಮೆರಿಬೇಡ. ಈ ಗೌರಿ ಏನು ಅಂತ ಹೇಳಕ್ಕೆ ನಿನ್ ಮಗನ ಮೇಲೆ ಪ್ರಯೋಗ ಮಾಡಿದೀನಿ ತಿಳ್ಕೊ. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ವಿರುದ್ಧ ಏನಾದ್ರೂ ಕೆಲ್ಸ ಮಾಡಿದ್ರೆ ನಿನ್ ಮೊಮ್ಮಕ್ಳ ಪ್ರಾಣಕ್ಕೆ ಅಪಾಯ, ನೆನ್ಪಿಟ್ಕೋ. ನೀನ್ ಎಷ್ಟ್ ಹೇಳಿದ್ರು ಸರಿ ಹೋಗಲ್ಲ, ಅದಕ್ಕೆ ನಿನ್ ಕಾವಲಿಗೊಬ್ರು ನೇಮಿಸಿದ್ದೀನಿ. ರಾಜೀವ, ಏನವ ನಿನ್ನ ಬಾಡಿಗೆ ಅಪ್ಪನ ಬಾಡಿಗೆ ಸಂಬಂಧಿಕ, ನಡೀಲಾರದ ನಿನ್ನ ಲಗ್ನಕ್ಕ ಮುಖಂಡ? ಮಾತಾಡು, ನಿನ್ ಸೊಕ್ಕಿಗೆ ಕಡೆಗಾಲ ಬಂದಾಯ್ತು. ಇವನನ್ ಮೀರಿ ನೀನ್ ಯಾರ ಹತ್ರನು ಮಾತಾಡೋ ಹಾಗೂ ಇಲ್ಲ, ಯಾರನ್ನು ನೋಡೋ ಹಾಗೂ ಇಲ್ಲ. ಈ ವಯಸ್ಸಿನಾಗ
ಮಕ್ಕಳ ಸಾವು ನೋಡಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲವಾ? ನೀವು ಹೇಳಿದ ಅಡ್ರೆಸ್ಗೆ ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಬಲಕ್ಕೆ ತಿರುಗಬೇಕಂತ. ಅಂದ್ರೆ ಯಜಮಾನ್ ಮನೆ ಸಿಕ್ಬಿಡ್ತಾ? ಇರೋನ್ ಒಬ್ಬನೇ ಮಗ ಅಲ್ವಾ, ಅವನನ್ನ ಕಳ್ಕೊಳ್ಳೋದಕ್ಕಿಂತ ಈ ಗೌರಿ ದಾಸಿಯಾಗದೆ ಮೇಲಲ್ವಾ? ಇವತ್ತಿಗೆ ನಿನ್ಗೆ ಈ ಮನೆ ಋಣ ತೀರ್ತು. ಈ ಮನೆಗೆ ಹೆಜ್ಜೆ ಇಡೋದಿರ್ಲಿ, ಮುಖ ಕೂಡ ತೋರಿಸ್ಬೇಡ. ಎಷ್ಟೇ ಕಷ್ಟ ದಿಸಿ ಆದ್ರೂ ನೀವ್ ಹೇಳ್ಕೊಟ್ಟ ತಕ್ಷಣ ಟಪಕ್ಕ ತಲೆಗೋಯ್ತದೆ. ನಂಗೆ ನೀವು ಮಾತ್ರ ಹೇಳ್ಕೊಡಿ, ಈ ಹೊಸ ಮೇಡಮ್ನ ಹೇಳ್ಕೊಟ್ರೆ ನಂಗೆ ತಲೆಗೆ ಎತ್ತಕ್ಕಿಲ್ಲ, ಒಳ್ಳೆ ಟಸು ಪುಸು ಅಂತ ಇರ್ತದೆ. ಬಾಯಲ್ಲೊಂದು ಹೇಳ್ತಾರ, ಮನ್ಸಲ್ಲೊಂದು ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಬಾಯಲ್ ಮಂತ್ರ ಕೈಯಲ್ಲಿ ಮಂತ್ರದಂಡ ಅಂತ. ಯಾವಾಗ ಬಿಡಿತೀರೋ ಗೊತ್ತಾಗಲ್ಲ. ಅಂದ್ರೂ ಅಮ್ಮನ ಮಗಳಲ್ವಾ, ಅಮ್ಮನ ಮುದ್ದಿನೇ ಬಂದಿರುತ್ತೆ ನಿಮಗೆ. ಅಲ್ಲಿ ಪ್ರಮಾಣ ಮಾಡೋ ನಾಟಕ ಮಾಡಿದ್ರಿ, ಈಗ ಇಲ್ಲಿ ಬಂದು ಮುರಿಯಲ್ಲ ಅಂತ ಯಾವ ಖಾತ್ರಿ? ಹಿರಣ್ಮಯನ ಬಿಟ್ಟು ನನಗೆ ಬೇರೆ ಮಗು ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಬಾಯಲ್ಲಿ ಹೇಳಿದ್ರೆ ಆಗಿಲ್ಲ, ಅದನ್ನ ನಿರೂಪಿಸಿ ತೋರಿಸ್ಬೇಕು. ಆವಾಗಲೇ ಎಂಥವ್ರಿಗಾದ್ರೂ ನಂಬಿಕೆ ಬರೋದು? ಆಗ್ಲಿ, ನಾನೇನು ಅಂತ ಬಂಗಾರಿ ಅವ್ರಿಗೆ ನಾನು ತೋರಿಸ್ತೀನಿ. ಡಾಕ್ಟ್ರೆ, ನನಗೆ ಇನ್ನು ಮುಂದೆ ಮಕ್ಕಳು ಬೇಡ, ಅದಕ್ಕೆ ಮಕ್ಕಳು ಆಗದಿರೋ ಅಂತ ಆಪರೇಷನ್ ಮಾಡಿಸ್ಕೋಬೇಕಾಗಿತ್ತು. ಅಲ್ಲ, ಮನೆಯವರೆಲ್ಲರೂ ಇಲ್ಲೇ ಇದ್ದೀವಿ, ಆದ್ರೂ ಒಬ್ರು ಮಾತ್ರ ಕಾಣ್ತಾ ಇಲ್ವಲ್ಲ. ಯಾರಮ್ಮ ಅದು? ಯಾರು ಅಂತ ಕೇಳ್ತೀಯಲ್ಲೋ, ಇನ್ಯಾರು? ಅಮೃತ. ನಿನ್ನ ಮಾತಿನ ಅರ್ಥ ಅಮೃತನೇ ನಾಗಿಣಿ ಅಂತನ? ಗುರು, ಇದಕ್ಕೊಂದು ಸೈನ್ ಮಾಡು. ಆನಂದ್, ಏನಿದು? ಅದಕ್ಕೆ ಡಿಸ್ಚಾರ್ಜ್ ಬಿಲ್. ನಿನ್ನ ಇನ್ಶೂರೆನ್ಸಲ್ಲಿ ಅವ್ರಿಗೂ ಕವರ್ ಆಗತ್ತೆ, ಸೊ ಇದಕ್ಕೊಂದು ಸೈನ್ ಬೇಕು. ಸ್ಟಾಪ್ ಇಟ್ ಗ್ಯಾರಿ. ಮದ್ವೆ ಗಂಡು ಹೆಣ್ಣು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಮಾಯಾ ಮತ್ತೆ ಮುತ್ತಣ್ಣ. ಅಣ್ಣ ತರ ಹಿಡಿಸಿದೆ ಮನಸ್ಸಿಗೆ ನೀರು, ಹಗರಲೆ ಮುಳುಗಿದೆ ಕನಸಲಿ ನಾನು. ಫುಲ್ಲು ಬಾಟಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ಕುಡಿಯೋ ಅಣ್ಣನೇ. ನೈಟ್ ಟೈಟು ಆದ ಮೇಲೆ ರೋಡೆ ನಮ್ಮನೆ ಮನೆ. ಎಣ್ಣೆ ಬೇಕು ಅಣ್ಣ.